ಒಂದು ರೀತಿಯಲ್ಲಿ ಜ್ಞಾನೋದಯ ಅಂದ್ರೆ ನೀವು ಕಳಂಕವಿಲ್ಲದ ಜೀವ ಗುರುತುಗಳಿಲ್ಲ ಒಮ್ಮೆ ನೆನಪುಗಳನ್ನ ಬುದ್ಧಿಶಕ್ತಿ ಅಂದ್ಕೊಂಡ್ರೆ ಮೂರ್ಖರಾಗ್ತೀರಿ ಜನರಲ್ಲಿ ಎರಡೇ ರೀತಿ ಮಿಸ್ಟೇಕ್ಸ್ ಅಂಡ್ ಮಿಸ್ಟೇಕ್ಸ್ ಸಂಗತಿಗಳನ್ನ ಹೇಗಿದೆಯೋ ಹಾಗೆ ನೋಡಿದ್ರೆ ಜನರು ನಿಮ್ಮನ್ನ ಮಿಸ್ಟಿಕ್ ಅಂತಾರೆ ಜನರು ದೇಹದಲ್ಲಿ ಗುರುತುಗಳಿರುತ್ತವೆ ಅಂತ ನಂಬಿದ್ರು ತ್ರಿಶೂಲದ ಗುರುತನ್ನ ಬೆನ್ನಿನ ಮೇಲೆ ಹಣೆ ಮೇಲೆ ಹಾಕಿಸಿಕೊಂಡು ನೋಡಿ ಇಲ್ಲಿ ಕಾಣಿಸಿಕೊಂಡಿದೆಯಾ ಅಂತಾರೆ ಪಾಶ್ಚಾತ್ಯರು ಕೈ ತೋರಿಸ್ತಾರೆ ಗುರುತುಗಳನ್ನು ತೋರಿಸಿ ನೋಡಿ ಶಿಲುಬೆಯ ಚಿಹ್ನೆ ನನಗೆ ಜೀಸಸ್ ಕಾಣಿಸಿದ್ರು ಅಂತಾರೆ ಭಾರತದಲ್ಲಿ ಭುಜದ ಮೇಲೆ ಶಂಖ ಕಾಣಿಸ್ಕೊಳ್ಳುತ್ತೆ ನೀವು ನಿಮ್ಮನ್ನು ಸುಟ್ಕೋಬೇಕು ಶಂಖ ಚಕ್ರ ಶಿಲುಬೆ ಅಥವಾ ನಿಮ್ಗೆ ಯಾವ್ದು ಬೇಕೋ ಅಸಂಬದ್ಧ ಗುರುತನ್ನು ಹಾಕೋಬಹುದು ಜ್ಞಾನೋದಯ ಅಂದರೆ ಒಂದು ರೀತಿಯಲ್ಲಿ ನೀವು ಕಳಂಕವಿಲ್ಲದ ಜೀವ ಗುರುತುಗಳಿಲ್ಲ ಗುರುತುಗಳನ್ನು ಹಾಕೊಂಡು ಆತ್ಮಜ್ಞಾನಿ ಅಂದುಕೊಂಡ್ರೆ ವಿಷಾದವಿದೆ ಹಾಗಾದರೆ ಯಾವುದೇ ಚಿಹ್ನೆ ಇಲ್ಲದೆ ಹೇಗೆ ಗುರುತಿಸ್ತೀರಿ ಗುರುತಿಸೋಕಾಗೋಲ್ಲ ಗುರುತಿಸೋಕ್ಕಾಗೋಲ್ಲ ನನಗೆ ಜ್ಞಾನೋದಯ ಆಗಿದೆಯಾ ಅಂತ ಇಲ್ಲಿರೋರಿಗೆ ಹೇಗೆ ಗೊತ್ತಾಗುತ್ತೆ ನಾನು ಅದರ ಬಗ್ಗೆ ಯಾವತ್ತೂ ಹೇಳಿಲ್ಲ ಅವರಿಗೆ ಹೇಗೆ ಗೊತ್ತು ಊಹೆ ಮಾಡ್ತಿದ್ದಾರೆ ಹೌದು ನೋಡಿ ನೀವು ಕಿಂಡರ್ ಗಾರ್ಟನ್ ಟೀಚರ್ ಎದುರಿಗೆ ಕೂತ್ರೆ ಅವರಿಗೆ ಎಷ್ಟು ತಿಳುವಳಿಕೆ ಇದೆ ಅಂತ ಗೊತ್ತಾಗತ್ತಾ ಇಲ್ಲ ಆದರೆ ಅವರಿಗೆ ಆ ಆ ಈ ಗೊತ್ತಿದೆ ನಿಮಗೆ ಗೊತ್ತಿಲ್ಲ ಅದಕ್ಕೆ ಕೂರ್ತೀರಿ ಈಗ ನಾವು ಎಕ್ಸ್ ಝೆಡ್ ಮಾತಾಡ್ತಿದ್ದೀವಿ ನಿಮಗೆ ಗೊತ್ತಿಲ್ಲ ಅದಕ್ಕೆ ಕೂರ್ತೀರಿ ನನಗೆ ಬೇರೆಲ್ಲಿಂದಲೋ ಅಂಗೀಕಾರ ಸಿಗತ್ತೋ ಇಲ್ವೋ ಅನ್ನೋದು ಯಾಕೆ ಮುಖ್ಯವಾಗತ್ತೆ ನಿಮಗೆ ಏನೋ ಕಲಿಬೇಕು ಇಲ್ಲಿ ಕೂರ್ತೀರಿ ಬೇಡ ಅಂದ್ರೆ ಹೋಗ್ತೀರಿ ಹಾಗಾಗಿ ಹಾಗಿದ್ರೆ ಜ್ಞಾನೋದಯ ಅನ್ನೋದು ಏನು ಇಂಗ್ಲಿಷ್ನಲ್ಲಿ ಡೇ ಬ್ರೇಕ್ ಅನ್ನೋ ಪದ ಇದೆ ಒಳ್ಳೆ ಪದ ಚೆನ್ನಾಗಿದೆ ಅಂದ್ರೆ ಸೂರ್ಯೋದಯ ಡೇ ಬ್ರೇಕ್ ಅಂದ್ರೆ ಬೆಳಗಾಯಿತು ಅಲ್ವಾ ಅಂದ್ರೆ ರಾತ್ರಿ ಕಳೀತು ಕಳೆದದ್ದು ಹಗಲ ರಾತ್ರಿನಾ ರಾತ್ರಿ ಕಳೀತು ನಮ್ಮ ಗ್ರಹಿಕೆಯಲ್ಲಿ ರಾತ್ರಿ ಅಂದ್ರೆ ಏನು ಕತ್ತಲು ನೀವು ಗೂಬೆ ಆದರೆ ಅದು ಬೇರೆ ನಿಮ್ಮ ಗ್ರಹಿಕೆಯಲ್ಲಿ ರಾತ್ರಿ ಅಂದ್ರೆ ಅಹಿತಕರ ಯಾಕಂದ್ರೆ ಕತ್ತಲು ನಿಮ್ಮ ಕಣ್ಣುಗಳಿಗೆ ಕತ್ತಲಲ್ಲಿ ಹಿತ ಅನಿಸಲ್ಲ ಅದಕ್ಕೆ ನಾವು ಈ ಲೈಟ್ಗಳನ್ನು ಕಂಡು ಹಿಡಿದಿರೋದು ಯಾಕಂದ್ರೆ ಕತ್ತಲಲ್ಲಿ ಅಸೌಕರ್ಯ ಉಂಟಾಗುತ್ತೆ ಯಾಕಂದ್ರೆ ಏನು ಗೊತ್ತಾಗಲ್ಲ ಬೆಳಕಿನಲ್ಲಿ ಸ್ಪಷ್ಟವಾಗಿ ನೋಡ್ತೀವಿ ಹಾಗಾಗಿ ರಾತ್ರಿ ಕಳೆದ್ರೆ ಅಂದರೆ ನಿಮಗೆ ಸ್ಪಷ್ಟತೆ ಬಂದರೆ ಸೂರ್ಯೋದಯ ಅದನ್ನೇ ಮಾಡ್ತಿರೋದು ನೋಡೋಕ್ಕಾಗದೆ ಒದ್ದಾಡ್ತಿದ್ರಿ ಸೂರ್ಯ ಬಂದ ದಿಢೀರನೆ ಗೊತ್ತಾಗ್ತಿದೆ ಎಲ್ಲಿ ಹೋಗಬೇಕು ಹೋಗಬಾರ್ದು ಎಲ್ಲಿ ಹೆಜ್ಜೆ ಇಡಬೇಕು ಇಡಬಾರ್ದು ಅಂತ ಜ್ಞಾನೋದಯ ಅಂದರೆ ಇಷ್ಟೇ ಸ್ಪಷ್ಟತೆ ಬಂತು ಎಲ್ಲವನ್ನೂ ಸ್ಪಷ್ಟವಾಗಿ ನೋಡ್ತೀರಿ ನಾವೊಂದು ಪುಸ್ತಕನ ಪ್ರಕಟಿಸ್ತಿದ್ವಿ ಶೀರ್ಷಿಕೆ ಕೊಡೋಕೆ ಒಂದಿಷ್ಟು ಮಾತುಕತೆಗಳು ನಡೀತಾ ಇದ್ವು ನಾನು ಅದರಲ್ಲಿರೋ ವಿಷಯನ ನೋಡಿ ಆಫ್ ಮಿಸ್ಟೇಕ್ಸ್ ಅಂಡ್ ಮಿಸ್ಟೇಕ್ಸ್ ಅಂತಂದೆ ನಮ್ಮ ಇಂಗ್ಲಿಷ್ ವಿಭಾಗದವರು ಸದ್ಗುರು ಇದು ಮುಖಕ್ಕೆ ಹೊಡೆದ ಹಾಗಿದೆ ಸ್ವಲ್ಪ ಸೌಮ್ಯವಾಗಿರೋದನ್ನ ಹೇಳಿ ಅಂದ್ರು ಜನರು ಯಾವಾಗಲೂ ಸದ್ಗುರು ಸ್ವಲ್ಪ ಮೃದುವಾಗಿ ಹೇಳಿ ನಿಮಗೆ ಸಾಧ್ಯ ಅಂತ ಗೊತ್ತು ಅಂತಾರೆ ನಾನು ಅದಕ್ಕೆ ಸಮರ್ಥ ಆದರೆ ಹೇಳಲ್ಲ ಯಾಕಂದ್ರೆ ಜನರು ಅದನ್ನು ಹಲವು ರೀತಿಯಲ್ಲಿ ತಿರುಚಿತಾರೆ ಅವರಿಗೆ ಮುಖಕ್ಕೆ ಹೊಡೆದ ಹಾಗೆ ಹೇಳಿದ್ರೆ ಆಗ ಅದಕ್ಕೆ ಜಾಸ್ತಿ ಕೈ ಹಾಕಲ್ಲ ಹಾಗಾಗಿ ಆಫ್ ಮಿಸ್ಟೇಕ್ಸ್ ಅಂಡ್ ಮಿಸ್ಟೇಕ್ಸ್ ಅಂದೆ ವಾಟ್ ಇಟ್ ಅಂದರೆ ಜನರಲ್ಲಿ ಎರಡೇ ರೀತಿ ಮಿಸ್ಟೇಕ್ಸ್ ಮತ್ತು ಮಿಸ್ಟೇಕ್ಸ್ ಸಂಗತಿಗಳನ್ನ ಹೇಗಿದೆಯೋ ಹಾಗೆ ನೋಡಿದ್ರೆ ನಿಮ್ಮನ್ನ ಯೋಗಿ ಅಥವಾ ಮಿಸ್ಟೇಕ್ ಅಂತಾರೆ ಉಳಿದವರು ಅವರೊಂದು ಮಿಸ್ಟೇಕ್ ಅವರು ಜೀವನದ ಪ್ರಾಥಮಿಕ ಅಂಶಗಳನ್ನು ತಪ್ಪಾಗಿ ಗ್ರಹಿಸ್ತಿದ್ದಾರೆ ಅಷ್ಟೇ ಹೌದು ಗ್ರಹಿಕೆಯ ಬಗ್ಗೆ ತಪ್ಪು ಮಾಡೋದು ಗ್ರಹಿಕೆಯಲ್ಲಿ ಯಾಕೆ ತಪ್ಪು ಮಾಡ್ತಿದ್ದಾರೆ ಅವರ ಒಂದು ಕೈ ಯಾವಾಗಲೂ ನೆನಪುಗಳಲ್ಲಿ ಮುಳುಗಿರುತ್ತೆ ಹಾಗಾಗಿ ನಾವು ಕರ್ಮ ಅನ್ನೋದು ಅವರು ನೆನಪನ್ನ ಬುದ್ಧಿಶಕ್ತಿ ಅಂದ್ಕೊಳ್ತಿದ್ದಾರೆ ಅಷ್ಟೇ ಅವರು ಮಾಡಿರೋ ತಪ್ಪು ಒಮ್ಮೆ ನೆನಪುಗಳನ್ನ ಬುದ್ಧಿಶಕ್ತಿ ಅಂದ್ಕೊಂಡ್ರೆ ಮೂರ್ಖರಾಗ್ತೀರಿ ಬೇರೆಯವರಿಗೆ ಗೊತ್ತಿಲ್ಲದ ಕೆಲವು ನೆನಪುಗಳು ನಿಮ್ಮಲ್ಲಿದ್ರೆ ಪಂಡಿತರಂತೆ ಕಾಣ್ತೀರಿ ಜನರು ಹತ್ತು ಪುಸ್ತಕ ಓದಿ ಪಂಡಿತರಾಗ್ತಾರೆ ಕೇವಲ ಒಂದು ಪುಸ್ತಕ ಓದಿ ಧಾರ್ಮಿಕರಾಗ್ತಾರೆ ಒಂದೇ ಪುಸ್ತಕ ಹೇಗೆ ಅದು ನಿಮ್ಮನ್ನು ದೇವರ ಪ್ರತಿನಿಧಿಯಾಗೋಕೆ ಅರ್ಹಗೊಳಿಸುತ್ತೆ ಒಂದಕ್ಕಿಂತ ಹೆಚ್ಚನ್ನು ಓದಿದರೆ ನೀವು ಹಾಗಾಗಲ್ಲ ಅಲ್ವಾ ಒಂದು ಪುಸ್ತಕ ಮಾತ್ರ ಓದಬೇಕು ಇದು ನೆನಪನ್ನು ಬುದ್ಧಿಶಕ್ತಿ ಅಂದ್ಕೊಳ್ಳೋ ತಪ್ಪು ಇಡೀ ಶಿಕ್ಷಣ ವ್ಯವಸ್ಥೆ ಈ ರೀತಿ ಅಸಂಬದ್ಧವಾಗಿದೆ ನೆನಪನ್ನ ಬುದ್ಧಿಶಕ್ತಿ ಅಂತಿಕೊಂಡಿದೆ ನೆನಪನ್ನ ಬುದ್ಧಿಶಕ್ತಿ ಅಂತಕೊಂಡ್ರೆ ನಿಮ್ಮನ್ನು ಕರ್ಮದ ಕೇಸ್ ಅಂತೀವಿ ನೀವೊಂದು ಕರ್ಮದ ಕೇಸ್ ಯಾಕಂದರೆ ನೆನಪಿನ ಮೇಲೆ ಬದುಕ್ತಿದ್ದೀರಿ ಬುದ್ಧಿಶಕ್ತಿಯಿಂದಲ್ಲ ಅಲ್ಲ ನೀವು ನಿಚ್ಚಳವಾಗಿ ನಿಮ್ಮ ಬುದ್ಧಿಶಕ್ತಿಯಿಂದ ಬದುಕಿದರೆ ನೆನಪು ಮತ್ತು ಬುದ್ಧಿಶಕ್ತಿ ಮಿಕ್ಸ್ ಆಗದ ಹಾಗೆ ಆಗ ಇವರಿಗೆ ಜ್ಞಾನೋದಯ ಆಗಿದೆ ಅಂತಾರೆ ಯಾಕಂದರೆ ಅವರ ಮುಂದೆ ಏನನ್ನೇ ತಂದ್ರು ಅದನ್ನು ನೋಡಿ ಇದು ಇಂಥದ್ದು ಅಂತಾರೆ ಯಾಕಂದ್ರೆ ಅವರು ತಮ್ಮ ಬುದ್ಧಿಶಕ್ತಿ ಮತ್ತು ನೆನಪನ್ನ ಮಿಕ್ಸ್ ಮಾಡಲ್ಲ ಅಷ್ಟೇ ಸರಳ ಅಂತ ಅನ್ನಿಸಿದ್ರು ಸದ್ಯ ನೀವೇನಾಗಿದ್ದೀರೋ ಅವೆಲ್ಲನೂ ನೆನಪುಗಳೇ ನೀವು ಮಹಿಳೆನೋ ಪುರುಷನೋ ಅನ್ನೋದು ನೆನಪು ನೆನಪಂದ್ರೆ ಕೇವಲ ತಲೆಯಲ್ಲಿರೋ ಜಾಗೃತ ನೆನಪುಗಳಲ್ಲ ದೇಹಕ್ಕೆ ಜ್ಞಾಪಕ ಇದೆ ಅಲ್ವಾ ಹಲೋ ನಾನು ನೀವು ಒಂದೇ ರೀತಿ ಆಹಾರ ತಿಂದರೆ ನಾನು ಮಹಿಳೆ ಆಗಲ್ಲ ನೀವು ಪುರುಷ ಆಗಲ್ಲ ಅದೇ ಆಹಾರ ನನ್ನೊಳಗೆ ಹೋಗಿ ಪುರುಷ ಆಗತ್ತೆ ನಿಮ್ಮೊಳಗೆ ಮಹಿಳೆ ಆಗತ್ತೆ ಇದು ನೆನಪಿನಿಂದ ಅಲ್ವಾ ದೇಹಕ್ಕೆ ಜ್ಞಾಪಕ ಇದೆ ದೇಹಕ್ಕೆ ನೆನಪಿರುತ್ತೆ ನೀವು ಮತ್ತು ಮಂಗ ಒಂದೇ ರೀತಿ ಆಹಾರ ತಿಂದರೆ ಅದು ನೀವಾಗಲ್ಲ ನೀವು ಅದಾಗಲ್ಲ ಯಾಕಂದರೆ ದೇಹಕ್ಕೆ ನೆನಪಿದೆ ಇದರಲ್ಲಿ ವಿಕಸನಾತ್ಮಕ ವಂಶವಾಹಿ ಪಂಚಭೌತಿಕ ಪಾರಮಾಣಿಕ ನೆನಪುಗಳಿವೆ ಜಾಗೃತ ಮತ್ತು ಸುಪ್ತ ಮಟ್ಟದ ಸ್ಪಷ್ಟ ಅಸ್ಪಷ್ಟ ಮಟ್ಟದ ನೆನಪುಗಳಿವೆ ನೀವು ಯಾರು ಅನ್ನೋದೇ ಒಂದು ನೆನಪು ಹಾಗಾಗಿ ನಿಮ್ಮ ಬುದ್ಧಿಶಕ್ತಿ ನೆನಪುಗಳಿಂದ ಮುಕ್ತವಾಗಬೇಕು ಅಂದರೆ ಅದರ ಅರ್ಥ ನೀವು ನಿಮ್ಮಿಂದ ಮುಕ್ತರಾಗಬೇಕು ಅಷ್ಟೇ